ಅಶ್ಲೀಲ ವಿಡಿಯೋ ಪ್ರಕರಣದ ಆರೋಪಿ ಪ್ರಜ್ವಲ್ ರೇವಣ್ಣ ಅವರ ಆಸ್ತಿ ಎಷ್ಟಿದೆ ಗೊತ್ತಾ ವೀಕ್ಷಕರ ಕೋಟಿ ಕೋಟಿ ಆಸ್ತಿಯನ್ನ ತೋರಿಸಿದ್ದಾರೆ ಬನ್ನಿ ಈ ಒಂದು ವಿಚಾರವನ್ನ ನೋಡ್ಕೊಂಬೋಣ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೈಕೂಡದೆ ಸಬ್ಸ್ಕ್ರೈಬ್ ಆಗಿ ಆಗಿ ಪಕ್ಕದ ಬೆಲ್ಲ ಹಾಸನ ಲೋಕಸಭಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿಯಾಗಿ ಗುರುವಾರ ಪ್ರಜ್ವಲ್ ರೇವಣ್ಣ ಅವರು ನಾಮಪತ್ರವನ್ನು ಸಲ್ಲಿಸಿದರು ಈ ವೇಳೆ ಅವರು ಹುಟ್ಟು ನಲವತ್ತು ಪಾಯಿಂಟ್ ಕೋಟಿ ರೂಪಾಯಿ ಆಸ್ತಿಯನ್ನು ಘೋಷಿಸಿದ್ದಾರೆ ಅವರ ಆಸ್ತಿಯಲ್ಲಿ ಮೂವತ್ತೊಂದು ಹಸುಗಳು ನಾಲ್ಕು ಇಪ್ಪತ್ತು ಕೃಷಿ ಭೂಮಿ ತಮ್ಮ ಅಜ್ಜಿಯಾಗಿರುವ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರಿಗೆ ನೀಡಿರುವ ಇಪ್ಪತ್ಮೂರು ಲಕ್ಷ ರೂಪಾಯಿ ಸಾಲ ಸೇರಿ ಹಲವು ಆಸಕ್ತಿಕರ ಸಂಗತಿಗಳಿವೆ ಹೌದು ಸ್ನೇಹಿತರೆ ಹಾಸನ ಲೋಕಸಭಾ ಸ್ಪರ್ಧೆಯಾಗಿರುವಂತಹ ಪ್ರಜ್ವಲ್ ರೇವಣ್ಣ ಕೋಟಿ ಕೋಟಿ ಹಣವನ್ನ ಇದೀಗ ಇವರ ಒಂದು ವಿಚಾರವನ್ನು ಕೇಳಿದರೆ ಶಾಕ್ ಹೌದು ಅವರು ಬರೋಬ್ಬರಿ ನಲವತ್ತು ಪಾಯಿಂಟ್ ಎಂಬತ್ನಾಲ್ಕು ಕೋಟಿ ರು ಆಸ್ತಿಯನ್ನು ಘೋಷಿಸಿದ್ದಾರೆ ಇದರಲ್ಲಿ ಐದು ಪಾಯಿಂಟ್ ಕೋಟಿ ರು ಮೊತ್ತ ಚರಾಸ್ತಿ ಹಾಗೂ ಮೂವತ್ತೈದು ಪಾಯಿಂಟ್ ಕೋಟಿ ರು ಮೊತ್ತ ಸ್ಥಿರಾಸ್ತಿ ಸೇರಿದೆ ಪ್ರಜ್ವಲ್ ರೇವಣ್ಣ ಅವರು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ತಮ್ಮ ಸಾಮಾನ್ಯ ಆದಾಯವನ್ನು ಕೇವಲ ಆರು ಪಾಯಿಂಟ್ ನಲವತ್ತೆಂಟು ಲಕ್ಷ ರು ಹಾಗೂ ಕೃಷಿ ಆದಾಯ ಇಪ್ಪತ್ತಾರು ಪಾಯಿಂಟ್ ತೊಂಬತ್ತೆಂಟು ಲಕ್ಷ ರು ಎಂದು ಗುರುತಿಸಿದ್ಲಾರೆ ಇದೇ ಇಪ್ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರರಲ್ಲಿ ಮೂವತ್ತಾರು ಪಾಯಿಂಟ್ ಹದಿನಾಲ್ಕು ಲಕ್ಷ ರು ಹಾಗೆ ಸಾಮಾನ್ಯ ಆದಾಯ ಹಾಗೂ ನಲವತ್ತೆರಡು ಪಾಯಿಂಟ್ ನಲವತ್ತೊಂದು ಲಕ್ಷ ಆದಾಯ ಗಳಿಸಿರುವುದಾಗಿ ಅವರು ಅಫಿಡೇವಿಟ್ನಲ್ಲಿ ತಿಳಿಸ್ತಾರೆ ಅದು ಇನ್ನೂ ವರ್ಷಕ್ಕೆ ವರ್ಷದಿಂದ ಜಾಸ್ತಿ ಆಗಿರುವುದೇ ವೀಕ್ಷಕರ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಪದವಿದಾರರಾಗಿರುವ ಪ್ರಜ್ವಲ್ ರೇವಣ್ಣ ಮೇಲೆ ಯಾವುದೇ ಪ್ರಕರಣಗಳಿಲ್ಲ ಆದರೆ ತಮ್ಮ ಕೈಯಲ್ಲಿ ಒಂಬತ್ತು ಪಾಯಿಂಟ್ ಲಕ್ಷ ರು ಹಣವಿದ್ದು ವಿವಿಧ ಬ್ಯಾಂಕ್ ಖಾತೆಗಳಲ್ಲಿ ಠೇವಣಿ ಹೂಡಿಕೆ ನೀಡಿದ ಸಾಲ ವಾಹನಗಳ ಮೌಲ್ಯ ಸೇರಿ ಒಟ್ಟು ಬರೋಬ್ಬರಿ ಐದು ಪಾಯಿಂಟ್ ನಲವತ್ನಾಲ್ಕು ಕೋಟಿ ರು ಮೊತ್ತ ಚರಾಸ್ತಿ ಇದೆ ಎಂದು ಅಫಿಡೇವಿಟ್ನಲ್ಲಿ ತಿಳಿಸಿದರು ಆದರೆ ಸದ್ಯ ಈಗ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣದ ಆರೋಪಿ ಕೂಡ ಹಾಕಿದ್ದಾರೆ ಐದು ಲಕ್ಷ ರು ಮೌಲ್ಯದ ಟ್ರ್ಯಾಕ್ಟರ್ ಹಾಗೆ ಅರವತ್ತು ಅರವತ್ತೇಳು ಪಾಯಿಂಟ್ ಇಪ್ಪತ್ತಾರು ಲಕ್ಷ ಮೌಲ್ಯದ ಒಂದು ಪಾಯಿಂಟ್ ಒಂದು ಕೆಜಿ ಚಿನ್ನವನ್ನು ಇವರು ಖರೀದಿಸಿದ್ದಾರೆ ಹದಿನೇಳು ಪಾಯಿಂಟ್ ಲಕ್ಷ ರು ಮೌಲ್ಯದ ಇಪ್ಪತ್ಮೂರು ಕೆಜಿ ಬೆಳ್ಳಿ ಹಾಗೆ ಒಂದು ಪಾಯಿಂಟ್ ಸೊನ್ನೆ ನಾಲ್ಕು ಲಕ್ಷ ರು ಮೌಲ್ಯದ ಪಿಸ್ತೂಲ್ ಹಾಗೆ ಎರಡು ಪಾಯಿಂಟ್ ಲಕ್ಷ ರು ಮೌಲ್ಯದ ರೈಫಲ್ ಕೂಡ ಇವರ ಬಳಿ ಇದೆ ಅಂತೆ ಹಾಸನದ ಹಾಲಿ ಸಂಸದರು ಆಗಿರುವಂತಹ ಪ್ರಜ್ವಲ್ ರೇವಣ್ಣ ಅವರು ಕೇವಲ ಇಪ್ಪತ್ತ ಮೂರು ಪಾಯಿಂಟ್ ಇಪ್ಪತ್ತೈದು ಲಕ್ಷ ರು ಮೌಲ್ಯದ ಮೂವತ್ತೊಂದು ದನ ಹಾಗೂ ಎರಡು ಪಾಯಿಂಟ್ ನಲವತ್ತು ಲಕ್ಷ ರು ಮೌಲ್ಯದ ನಾಲ್ಕು ಹೋರಿಗಳನ್ನು ಹೊಂದಿದ್ದಾರೆ ಈ ಒಂದು ವಿಚಾರ ಮತ್ತೊಮ್ಮೆ ಪ್ರಜ್ವಲ್ ರೇವಣ್ಣ ಅವರು ಮತ್ತೆ ಇದನ್ನು ಅಪ್ಡೇಟ್ ಮಾಡಿದ್ಗಾರೆ ಆದರೆ ಇವತ್ತು ಬರೋಬ್ಬರಿ ನಲವತ್ತು ಪಾಯಿಂಟ್ ಎಂಬತ್ನಾಲ್ಕು ಕೋಟಿ ಆಸ್ತಿ ಇರುವ ಘೋಷಿಸಿರುವ ಪ್ರಜ್ವಲ್ ರೇವಣ್ಣ ಕೃಷಿ ಮತ್ತು ಉದ್ಯಮ ತಮ್ಮ ಆದಾಯದ ಮೂಲ ಎಂದು ಅಪಿಡವಿಟ್ನಲ್ಲಿ ತಿಳಿಸಿದ್ದಾರೆ ಆದರೆ ಇದೀಗ ಎಸ್ಐಟಿ ಅವರು ಕೆದಕ್ತಾ ಇರುವ ವಿಚಾರ ಏನಪ್ಪ ಅಂದರೆ ನಿಮ್ಮ ಬಳಿ ಎಷ್ಟು ಆಸ್ತಿ ಇದೆ ಎಂಬುದನ್ನು ನಿಮ್ಮ ಬಳಿ ಎಷ್ಟು ಹಣ ಇದೆ ಎಂಬುದನ್ನು ಇದೀಗ ಪತ್ತೆ ಹಚ್ಚಿದ್ದಾರೆ ಇದೀಗ ಪ್ರಜ್ವಲ್ ರೇವಣ್ಣ ಈ ಒಂದು ಪೆಂಡರ್ ಕೇಸ್ ನಲ್ಲಿ ಸೇರಿಕೊಂಡು ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಕೂಡ ಹಾಕಿರ್ತಾರೆ ಇದೀಗ ಎಸ್ಐಟಿ ಆರು ದಿನಗಳ ಕಾಲ ಅವಕಾಶವನ್ನ ಕೇಳಿ ಇದೀಗ ಎಸ್ಐಟಿಯ ಅಧೀನದಲ್ಲಿದ್ದಾರೆ ಪ್ರಜ್ವಲ್ ರೇವಣ್ಣ ಇನ್ನು ಹೆಚ್ಚಿನ ಪ್ರಶ್ನೆಗಳನ್ನ ಇನ್ನು ಮುಂದಿನ ದಿನಗಳಲ್ಲಿ ತನಿಖೆ ಹೆಚ್ಚಿನ ರೀತಿಯಲ್ಲಿ ಕೇಳ್ತಾರೆ ವೀಕ್ಷಕರೇ ಆದ್ರೆ ಇವತ್ತು ಬರೋಬ್ಬರಿ ಪ್ರಜ್ವಲ್ ರೇವಣ್ಣ ಅವರು ನಲವತ್ತು ಕೋಟಿ ಪಾಯಿಂಟ್ ತೊಂಬತ್ನಾಲ್ಕು ಲಕ್ಷ ಮೌಲ್ಯದ ಆಸ್ತಿಯನ್ನ ಇವತ್ತು ಈ ಒಂದು ಚುನಾವಣೆಯಲ್ಲಿ ತಿಳಿಸಿದ್ದಾರೆ ಇದರ ಬಗ್ಗೆ ನೀವೇ ಹೇಳ್ತೀರಾ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಬಿಡೋಣ ಮುಸ್ತಾ ಇದ್ದೀನಿ ವೀಕ್ಷಕರೇ ಥ್ಯಾಂಕ್ ಯು